ಜಮಖಂಡಿ ತಾಲೂಕಿನ ಸಾವಳ್ಗಿ ಗ್ರಾಮದ ಶ್ರೀ ಹನುಮಾನ್ ಮಂದಿರದ ಆವರಣದಲ್ಲಿ ಹೂಗಾರ ಸಮಾಜದ ಬಾಂಧವರು ವಚನಕಾರರಾದ ಹೂಗಾರ ಮಾದೇಯರವರ ಜಯಂತಿಯನ್ನು ಆಚರಿಸಿದರು. ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರವಿ ಜಾಧವ್ ಅವರು ಹೂಗಾರ ಮಾದೇಯ ಅವರ ಬಸವಾದಿ ಶರಣರ ಸಮಕಾಲೀನವರು, ಶ್ರೇಷ್ಠ ವಚನಕಾರರಾಗಿದ್ದರು, ಹೂಗಾರ ಸಮಾಜಕ್ಕೆ ಹೆಸರು ತಂದುಕೊಟ್ಟವರು. ಇವರು ಹೂಗಾರ ಕಾಯಕದ ಶ್ರೇಷ್ಠತೆ ಮೆರೆದವರು, ಬಸವ ಶರಣರಿಗೆ ಅಚ್ಚುಮೆಚ್ಚಿನವರಾಗಿದ್ದವರು. ಬಸವನವರು ಸಾರಿದ ಕಾಯಕವೇ ಕೈಲಾಸ ಎಂಬುದಕ್ಕೆ ಮಾದಯ್ಯ ಉತ್ತಮ ಶರಣರಾಗಿದ್ದರು. ಅವರು ರಚಿಸಿದ ಕೆಲವೇ ವಚನಗಳು ಲಭ್ಯವಾಗಿವೆ. ಆ ವಚನಗಳಲ್ಲಿ ಅವರು ಸಾಮಾಜಿಕ ಸಮಾನತೆ, ಮೂಢನಂಬಿಕೆ, ಅಂಧಶ್ರದ್ಧೆಯ ಬಗ್ಗೆ ಉಲ್ಲೇಖಿಸಿದ್ದಾರೆ ಎಂದರು. ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಹೂಗಾರನ ಸೇವೆ ಅವಶ್ಯಕವಾದದ್ದು. ಹೂ ಇಲ್ಲದ ಕಾರ್ಯಗಳು ಯಾವುದೂ ಇಲ್ಲ. ಹೂಗಾರ ನೀಡುವ ಹೂಗಳು ದೇವರ ಶಿರಕ್ಕೆ ಅರ್ಪಣೆಯಾದರೆ ಗುರುವಿನ ಕಾಲಿಗೆ ಶೋಭೆ ನೀಡುತ್ತವೆ. ಅಲ್ಲದೆ ಮಹಿಳೆಯರಿಗೆ ಶೃಂಗಾರ ನೀಡುವ ಶಕ್ತಿ ಹೂವಿಗಿದೆ. ಜಾತಿ ಭೇದಗಳಿಲ್ಲದೆ ಅವಕಾಶ ನೀಡದೆ ನಿರತರಾಗಿ ಸೇವೆ ಸಲ್ಲಿಸುವ ಹೂಗಾರ ಸಮಾಜವನ್ನು ಗುರುತಿಸುವ ಕೆಲಸ ಆಗಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಹೂಗಾರ ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ್ ಗುರುವ, ಮಹಾಂತೇಶ್ ಗುರುವ, ರಾಮಣ್ಣ ಗುರುವ, ಭೀಮಯ್ಯ ಗುರುವ ಹಾಗೂ ಪ್ರದೀಪ್ ಬುಲಗೌಡ್, ಪ್ರಕಾಶ್ ಪರವ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಆಂಜನೇಯ ಸ್ವಾಮಿಯ ಪಾದ ಪದ್ಮಗಳಲ್ಲಿ ಭಕ್ತಿಪೂರ್ವಕವಾಗಿ ಮಣೆಮಣಿದು ಇಂದು ನಾವು ದಾರ್ಶನಿಕರು ಮತ್ತು ವಚನಕಾರರಾದ ಹೂಗಾರ ಮಾದಯ್ಯರ ಒಂದು ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲರನ್ನು ಸ್ವಾಗತಿಸುತ್ತಾ ಹೂಗಾರ ಮಾದಯ್ಯರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳಿ, 12ನೇ ಶತಮಾನದಲ್ಲಿ ಪೂರ್ಣದಲ್ಲಿ ನಡೀತಾ ಒಂದು ಶರಣ ಮೇಳದಲ್ಲಿ ಮತ್ತು ಎಲ್ಲ ಸಾಹಿತ್ಯ ಕ್ಷೇತ್ರಗಳಲ್ಲಿ ಮತ್ತು ವಚನಕಾರರಲ್ಲಿ ಬಸವರ ಸಮಕಾಲೀನರಾಗಿರ್ತಕ್ಕಂತಹ ಒಂದು ಹೂಗಾರ ಮಾದಯ್ಯರು ಕೂಡ ಒಂದು ಕಾಯಕ ಸಿದ್ಧಾಂತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅವರು ಕೂಡ ಹಲವಾರು ವಚನಗಳನ್ನು ರಚಿಸಿದರು. ಆದರೆ ಕಾಲಾನಂತರದಲ್ಲಿ ಅವರ ಹಲವಾರು ವಚನಗಳು, ಕೆಲವು ವಚನಗಳು ಮಾತ್ರ ಸಿಕ್ಕು ಅವುಗಳನ್ನು ಸಂರಕ್ಷಿಸಲಾಯಿತು. ಅವರ ವಚನಗಳ ಸಾರದ್ದಕ್ಕೂ ಏನನ್ನು ಗಮನಿಸಬೇಕಂದರೆ ಕಾಯಕ ಸಿದ್ಧಾಂತ ಮತ್ತು ಬಸವ ತತ್ವಗಳು ಮತ್ತು ಸಮಾನತೆ, ಈ ಎಲ್ಲ ಅಂಶಗಳನ್ನು ಅವರು ತಮ್ಮ ವಚನಗಳ ಮೂಲಕವಾಗಿ ಜನರಿಗೆ ಪ್ರಚುರಪಡಿಸ್ತಾ ಇದ್ದರು. ಮತ್ತು ಅವರ ಒಂದು ಜನ್ಮ ದಿನಾಚರಣೆಯನ್ನು ಇಂದು ಸಾವಳಗಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಅತ್ಯಂತ ಸಂತಸದ ಸುದ್ದಿಯಾಗಿತ್ತು. ಮತ್ತು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ